ಎಸ್, ಅದಾದ ನಂತರ ನೀವು ಸಾಲು ಸಾಲ ಚಿತ್ರಗಳನ್ನ ಅಭಿನಯಿಸ್ತೀರಿ. ಆ ಚಿತ್ರಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ನಮಸ್ಕಾರ ಬಿರಾದರ್ ಅವರೇ. ಹಾಯ್ ಬೀರು. ನಮಸ್ಕಾರ ಬಿರಾದರ್. ಹಲೋ ತಳವಾರ ರುದ್ರಯ್ಯ. ಬಿರಾದರ್ ನನಗೆ ಬಹಳ ವರ್ಷದಿಂದ ಪರಿಚಯ. ಅವರು ಗುರುರಾಜ್ ಹೊಸಗೌಡ ಅವ್ರು ಆಡ್ತಿದ್ರು, ಇವ್ರು ಪಕ್ಕದಲ್ಲಿ ಸುಮ್ಮನೆ ಅಂತ ಕಿರ್ಚೋರು. ಅದೊಂದು ಜನರಿಗೆ ಅಟ್ರಾಕ್ಷನ್ ಆಗೋರು. ಅದನ್ನ ನೋಡಿ ಅವ್ರನ್ನ ಇಂಡಸ್ಟ್ರಿ ಕರೀತ ಅವ್ರನ್ನ ಲವ್ ಟ್ರೈನಿಂಗ್ ಅನ್ನೋ ಪಿಕ್ಚರ್ ಇಂದ ಪಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಲವ್ ಟ್ರೈನಿಂಗ್ ಒಳ್ಳೆ ಪಾರ್ಟ್ ಸಿಕ್ತ ಅವ್ರಿಗೆ. ಅಖಿಲ ಕರ್ನಾಟಕ ಭಿಕ್ಷುಕರ ಸಂಘದ ಅಧ್ಯಕ್ಷರು ಆ ಸ್ಥಾನ ಬಹಳ ಚೆನ್ನಾಗಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಬಿರಾದವ್ರ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಲವ್ ಟ್ರೈನಿಂಗ್ ಅನ್ನೋ ಸಿನಿಮಾದಲ್ಲಿ ಇದರಲ್ಲಿ ಪೆಕ್ಯೂಲಿಯರ್ ಆಗಿ ನಾಲ್ಕು ಕ್ಯಾರೆಕ್ಟರ್ಗಳು ಬೇಕು ಅಂತ ಹೇಳಿ ಸೃಷ್ಟಿ ಮಾಡಿ ಉಪೇಂದ್ರ ಅವ್ರವ್ರಿಗೆ ಕತೆ ಹೇಳಿದಾಗ ಉಪೇಂದ್ರ ಅವರ ಒಂದು ಅನಿಸಿಕೆ ಏನು ಬಂತು ಅಂತಂದ್ರೆ, ಈ ನಾಲ್ಕು ಪಾತ್ರಗಳಲ್ಲಿ ಭಿಕ್ಷುಕನ ಪಾತ್ರ ಹೈಲೈಟ್ ಆಗುತ್ತೆ ಸರ್ ಸಿನಿಮಾಗೆ ಅಂತ ಅವತ್ತೇ ಹೇಳಿದ್ರು ಅವರು. ಅವರು ಶುರು ಮಾಡುವಾಗಲೇ ಒಂದು ಸಿಗ್ನೇಚರ್ ಟ್ಯೂನ್ ಇದೆ, ಏನಂದ್ರೆ ಅವ್ರಿಗೆ ಸಿನಿಮಾದಲ್ಲಿ ನಾನು ಅಳವಡಿಸಿದಂಥ ಒಂದು ಕ್ಯಾರೆಕ್ಟರೈಸೇಷನ್ ಅದು. ಆ ಪಾತ್ರ ಈಗಲೂ ನಾವೆಲ್ಲಾದರೂ ಹೋದರೆ ಆ ಚಿತ್ರದ ಹೆಸರು ಹೇಳಿದ ತಕ್ಷಣ ನೀವು ಕಣ್ಮುಂದೆ ಬರ್ತಾರೆ, ಅಮ್ಮಾ ಅಂತ ಕೂಗ್ತಾರೆ ಎಷ್ಟೋ ಜನ. ಸೊ ಅದು ಆ ಸಿಗ್ನೇಚರ್ ಟ್ಯೂನ್ ಆಗೋಯ್ತು. ಆ ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಲೈಫ್ನಲ್ಲಿ ಕೂಡ ಅದು ನಿಂತ್ಕೊಳ್ಳೋಂಥ ಒಂದು ಸಿನಿಮಾ ಆಯ್ತು ಅನ್ನೋದು ನನಗೆ ಹೆಮ್ಮೆ ತರುವಂಥ ವಿಷಯ. ನಿಮ್ಮನ್ನು ನಾನು ಫಸ್ಟು ನಾನು ನೋಡಿದ್ದು ದೂರದರ್ಶನದಲ್ಲಿ, ನೀವು ನಮ್ಮ ಗುರುರಾಜ್ ಹೊಸಕೋಟೆ ಅವ್ರದ್ದು ಹಾಡು ಕಲಿತ ಹುಡುಗಿ ಕುದುರೆ ನಡಿಗೆ, ಆ ಹಾಡಿಗೆ ನೀವು ಡ್ಯಾನ್ಸ್ ಮಾಡ್ತಾ ಇದ್ರಿ ಒಂದು. ನಾನು ಅದನ್ನು ನಮ್ಮ ಗುರುಗಳು ಕಾಶಿನಾಥ್ ಸರ್ ಮನೆಯಲ್ಲಿ ನೋಡ್ತಾ ಇದ್ವಿ ನಾವು. ಇವ್ರನ್ನೆಲ್ಲಾದರೂ ಒಂದು ಹಾಕೋಬೇಕು ಅಂತ ಆಗ ಮನಸ್ಸಲ್ಲಿತ್ತು. ಸುತ್ತದಾರಿ ಅಂತ ಒಂದು ಸಿನಿಮಾದಲ್ಲಿ ಅದಲ್ಲಿ ಹಾಕೊಂಡೆ, ಅದು ಆಗಲಿಲ್ಲ. ಆಗ ಆಮೇಲೆ ಓ ಮಲ್ಲಿಗೆಯಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಳವಾರ ರುದ್ರಯ್ಯ ಪಾತ್ರವನ್ನು ಅಲ್ಲಿ ಕ್ರಿಯೇಟ್ ಮಾಡಿ ಮಾಡಿದ್ವಿ. ನೀವು ಸಾಧಕ ವಕೀಲ ದೃಶ್ಯ ತುಂಬ ಜನಪ್ರಿಯ ಆಯಿತು. ದನ ಕಾಯಿ ಅನ್ನೋ ಸಿನಿಮಾದಾಗ ಒಂದು 10-20 ಸತ ನಮ್ಮ ಜೊತೆ ಕೆಲಸ ಮಾಡಿದ್ದು ಹಲವಾರು ಖುಷಿಗಳಲ್ಲಿ ಒಂದು ಅಂತ ಹೇಳ್ತೇನೆ. ಅದರ ಒಂದು ಡೈಲಾಗ್ ಹೇಳ್ತೇನೆ, ನಿಮ್ಮ ನಿಮ್ಮ ಗೊಂಡೆಯಾಗ ಹಾಕಿ ಮಣ್ಣು ಮುಚ್ಚಾಕೊಂಡಿರ್ತಾರೆ ಒಂದಿಷ್ಟು ಮಂದಿ. ಬಾಳುವ ಸತ್ತು ಯಾವ ಕಾಲ ಹತ್ರಲ್ಲಿ ಇವಾಗ ಮಣ್ಣು ಹಾಕಕ್ ಬಂದಿರ ಬ್ಯಾಂಕ್ರೋತ್ ಅಂತ ಬೈತೀರಿ. ಅದು ಒಂದು ಪರದೆ ಒಳಗೆ ನೋಡ್ಬೇಕಾದ್ರೆ ಗುಮ್ಮಂದು ಬಿಡ್ತದ್ರಿ, ಅಷ್ಟು ಚಂದ ಮಾಡಿರಿ. ಥ್ಯಾಂಕ್ ಯು ಆ ಒಂದು ಅಭಿನಯಕ್ಕೆ. ತುಂಬಾ ಖುಷಿ ಆಯ್ತು ಈ ಜಾಗದಲ್ಲಿ ನಿಮ್ಮನ್ನು ನೋಡಿ. ಯಾಕೆಂದ್ರೆ ನಿಮ್ಮ ಸಾಧನೆ, ನೀವು ಪಟ್ಟಿರೋ ಕಷ್ಟ, ಇಂಡಸ್ಟ್ರಿಗೆ ಬಂದ ಮೇಲೆ ಈಗಲೂ ಪಡ್ತಿರೋ ಕಷ್ಟ ನನಗೆಲ್ಲ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಜೊತೆಲಿ ಜಾಸ್ತಿ ಸಿನಿಮಾ ಮಾಡದೇ ಇರ್ಬೋದು ನಾನು. ಮಠ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳನ್ನ ನನ್ನ ಜೊತೆಲಿ ನೀವು ಹಂಚ್ಕೊಂಡ್ರಿ. ಮನುಷ್ಯನಿಗೆ ಆನಂದವಾಗೋದು ಎರಡೇ ಎರಡು ಸಲ, ತಡೆದಿರೋ ಮೂತ್ರ ಹೊರಬಿಟ್ಟಾಗ, ಕಜ್ಜಿಗಾಯ ಕೆರ್ಕೊಂಡಾಗ. ನೀವು ಏನೇನು ಕಷ್ಟಪಟ್ಟಿದ್ದೀರಿ, ಯಾರಿಂದ ಏನೇನು ತೊಂದರೆ ಆಗಿದೆ ದಯವಿಟ್ಟು ಹೇಳಿ. ಇವತ್ತು ಇದೊಂದು ಒಳ್ಳೆ ಅವಕಾಶ, ಯಾಕೆಂದ್ರೆ ನಾವೆಲ್ಲ ಟಿ ಆರ್ ಪಿ ಕಲಾವಿದರಲ್ಲ, ಅಂಥದ್ರಲ್ಲಿ ನಿಮ್ಮನ್ನ ಕರೆಸಿ ಇವತ್ತು ಅಲ್ಲಿ ಕೂರಿಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ನಿಜವಾದ ಸಾಧನೆಗೆ ನೀವು ಪಟ್ಟಿರೋ ಕಷ್ಟಕ್ಕೆ ಇವತ್ತು ಆ ಜಾಗ ಸಿಕ್ಕಿರೋದು ತುಂಬ ಸಂತೋಷ. ರಂಗಭೂಮಿ ಕಂಡ ಅತ್ಯುತ್ತಮ ಕಲಾವಿದ ನಮ್ಮ ಬಿರಾದರ್. ನಾನು ಕೂಡ ಅವರೊಟ್ಟಿಗೆ ಪಾತ್ರ ಮಾಡಿದ್ದೇನೆ ಜಾನ್ ಜಾನಿ ಜನಾರ್ದನಲ್ಲಿ. ಅವರು ನನ್ನ ಒಂದು ಗದ್ರಿಸುವಂಥ ಗಂಡನ ಪಾತ್ರ ಮಾಡಿದ್ದಾರೆ. ಯಾವ ಪಾತ್ರ ಸಿಗುತ್ತೋ ಆ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬಿರಾದರ್. ಬಿರಾದರ್, ಹೀಗೆ ನಿಮ್ಮ ಕಲಾ ಸೇವೆ ಮುಂದುವರಿಯಲಿ, ಇನ್ನಷ್ಟು ಚಿತ್ರಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ನಾನು ಶುಭ ಕೋರ್ತೀನಿ. ಬನ್ನಿ 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 ಬನ್ನಿ, ಸರಿಗಮ ವಿಜಯ್ ಅವ್ರು ಬಂದ್ರು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ವೈದ್ಯನಾಥ್ ಬಿರಾದರ್ ಅವರಿಗೆ ಧನ್ಯವಾದಗಳು. ಭಗವಂತ ನಿಮಗೆ 106 ವರ್ಷ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ನಮಸ್ತೆ. ನನಗೆ ಬಿರಾದರ್ಗೆ ಸುಮಾರು ಒಂದು 80th century ಪರಿಚಯ. ಅವ್ರ ಊರಲ್ಲಿ ಬೀದರಲ್ಲಿ ಬರ ಸಿನಿಮಾ ಮಾಡ್ತಾ ಇರುವಾಗ, ಆವಾಗ ಬಿರಾದರ್ ಬರೀ ನಾಟಕ ಮಾಡ್ಕೊಂಡಿದ್ರು. ಅನಂತನಾಗ್ಗೆ ಒಂದಿನ ಸಿಕ್ಕಿದಾಗ, ಅನಂತನಾಗ್ ಇಲ್ಲಿ ಸ್ವಲ್ಪ ಮೊಸರು ಸಿಕ್ಕಲ್ಲಪ್ಪ, ಸ್ವಲ್ಪ ಮೊಸರು ತಂದು ಕೊಡ್ತೀಯ ಅಂತ ಕೇಳಿದಕ್ಕೆ, ಇಡೀ 40 days ಮಡಿಕೇಲಿ ಮೊಸರು ತಂದು ಕೊಟ್ಟಿರೋರು ದೊಡ್ಡ ವ್ಯಕ್ತಿ. ಆ ಟೈಮಲ್ಲಿ MS ಸತ್ಯ ಅವ್ರ ಟ್ಯಾಲೆಂಟ್ ನೋಡಿ ಅವರಿಗೆ ಆ ಚಿತ್ರದಲ್ಲಿ ಓಪನಿಂಗ್ ಸೀನೇ ಬಿರಾದರ್ ಇದ್ದಾರೆ. ಎಸ್ ಸರ್, ಜನಾರ್ದನ್ ಸರ್. ನಮ್ಮ ಬಿರಾದರ್ ಪರಿಚಯ ಆಗಿದ್ದರು ಅಜಗಜಾಂತರ ಅಂತಕ್ಕಂಥ ಒಂದು ಚಿತ್ರ ಮಾಡಿದಾಗ, ಅದ ನಂತರ ನಮ್ಮದು ಅವ್ರದ್ದು ಜೋಡಿ ಯಶಸ್ವಿ ಆಗಿದ್ದು ಶೂ ಪಿಕ್ಚರ್. ಮರೆಯಕ್ಕಾಗಲ್ಲ, ಇವ್ರನ್ನು ಮರೆಯಕ್ಕಾಗಲ್ಲ. ನಮ್ದೊಂದು ಡೈಲಾಗು ಸಹ ಬಹಳ ಪರಿಚಿತವಾಗಿದೆ. ಅಲ್ಕ ನನ್ನ ಮಗನೇ, ಬೇವಸಿ ನನ್ನ ಮನೆ, ತರಕಲಾಂಡಿ ನನ್ನ ಮನೆ, ದಬ್ಬ ನನ್ನ ಮಗನೇ, ಕರೆಂಟ್ ಹೊಡೆದ ಕಾಗೆ ನನ್ನ ಮಗನೇ, ಯಾವ ಬೇವಸಿ ನನ್ನ ಮಗನ ನೀ ಕೆಲಸ ಕೊಡ್ಸಿದ್ದು ನೀವಲ್ವಾ ಸರ್? ಬಹಳ ಸರ್, ಅವನು ನಾಟಕ ಸಿನಿಮಾ ಸ್ಟಾರ್ಟಿಂಗ್ ಧಾರಾವಾಹಿ, ಈಗ ನಮ್ಮ ಕೃಷ್ಣಣ್ಣ, ಮತ್ತು ಇವರು ಅಂದರೆ ಇವ್ರು ನಾವು ಪಾತ್ರ ಮಾಡಲಿಲ್ಲ, ಬಟ್ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗೋದು, ನಮಸ್ಕಾರ ಮಾಡೋದು, ಕೇಳೋದು ಹೇಳೋದು ಒಡೆ ನಾಟ. ಎಸ್ ಕೃಷ್ಣ ಅವರೇ,
ನಿಮ್ಮ ನೆನಪುಗಳು? ನನಗೆ ಇವರು ಮೊಟ್ಟ ಮೊದಲ ಬಾರಿಗೆ ಅಣ್ಣ ಅವರ ಮನೆಗೆ ಬಂದಾಗ ಮಡ್ರಾಸ್ನಲ್ಲಿ ಯಾರೋ ಭಿಕ್ಷುಕ ಅಂತ ಅನ್ಕೊಂಡೆ ನಾನು, ಅಣ್ಣವರು ಅಂತ. ಅವರು ಗೋಲ್ಡನ್ ಸ್ಟುಡಿಯೋಗೆ ಹೋಗಿದ್ರು, ಗೋಲ್ಡನ್ ಸ್ಟುಡಿಯೋ ಗೋಲ್ಡ್ ಮಾರಕ್ ಹೋಗಾರ ಅಂತ. ಗೋಲ್ಡ್ ಮಾರಕ್ ಹೋಗಿಲ್ಲ, ಗೋಲ್ಡನ್ ಸ್ಟುಡಿಯೋ ಅಂತ ಇದೆ, ಅಲ್ಲಿ ಹೋಗಿದಾರೆ, ಬರ್ತಾರೆ, ಸಂಜೆ ಬನ್ನಿ ಅಂತ ಅಂತ. ಆಗ ಪರ್ವತಕ್ಕ ಇದ್ರು, ಬನ್ನಿ ಒಳಗಡೆ ಕೂರಿಸಿ, ಒಳಗಡೆ ಕೂರಿಸಿ ಕಾಫಿ ಕೊಟ್ಟು, ಆ ಕಾಫಿ ಕೊಡ್ತಿದಂಗೆ ಇವರು ಮೊಟ್ಟ ಮೊದಲ ಬಾರಿಗೆ ನೋಡಿದ್ದಲ್ವಾ, ಏನೋ ಒಂದು ಆನಂದ. ಇಂಥವ್ರ ಮನೆಯಲ್ಲಿ ಬಂದು ನಾನು ಕಾಫಿ ಕುಡಿತಿದ್ದೀನಲ್ಲ, ನಿಜಕ್ಕೂ ನಾನು ಗ್ರೇಟ್ ಅಂದ. ಆ ಗ್ರೇಟ್ ಇವತ್ತು ಬ್ರೈಟ್. ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಬಿರದಾರ್. ಧನ್ಯವಾದಗಳು. ಬಿರೇದಾರ್ ಅನ್ನೋ ಹೆಸರಲ್ಲೇ ಇದೆ ದಿಲ್ದಾರ್. ಯಾವಾಗ ಹೆಸರಿಟ್ರು ಇವತ್ತರೆಗೂ ಅವ್ರು ದಿಲ್ದಾರ್ ಆಗಿದ್ದಾರೆ. ಯಾವ ತರ ಪಾತ್ರ, ಭಿಕ್ಷಕನ ಪಾತ್ರ ಕೊಟ್ಟರು ಸೈ, ಮಹಾರಾಜನ ಪಾತ್ರ ಕೊಟ್ಟರು ಸೈ. ನಾನು ಅವ್ರಿಗೂ ಒಟ್ಟಿಗೆ ಪಾರ್ಟ್ ಮಾಡಲಿಲ್ಲ, ನಮ್ಮ ಚಿತ್ರದಲ್ಲಿ ಹಲವಾರು ಚಿತ್ರದಲ್ಲಿ ಅವರು ಪಾರ್ಟ್ ಕೊಟ್ಟಿದ್ವಿ. ಬಹಳ ಸಿನ್ಸಿಯರ್ ಆಗಿ ಟೈಮಿಗೆ ಕರೆಕ್ಟ್ ಆಗಿ ಬಡವರು. ನಾವು ಒಂದು ಸ್ವಲ್ಪ ಡೈಲಾಗ್ ಕೊಟ್ಟರೆ ಅದಕ್ಕೆ ಎಕ್ಸ್ಟ್ರಾ ಡೈಲಾಗ್ ಸೇರಿಸ್ಕೊಂಡು ಆ ಸನ್ನಿವೇಶಕ್ಕೆ ಒಳ್ಳೆ ರೂಪ ಕೊಟ್ಟು ಆ ಒಂದು ಸೀನ್ನ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ರು. ಇಂಥ ಒಬ್ಬ ಮಹಾನ್ ಕಲಾವಿದ ನಮ್ಮ ಚಿತ್ರರಂಗದಲ್ಲಿ, ನಮ್ಮ ಹಾಸ್ಯ ಕಲಾವಿದರ ಜೊತೆ ಇದ್ದಾರೆ ಅನ್ನೋದು ಬಹಳ ಸಂತೋಷ. ಭಗವಂತ ಅವ್ರಿಗೂ ಅವ್ರ ಕುಟುಂಬದವ್ರು ಒಳ್ಳೆಯದು ಮಾಡಲಿ. ಗುಡ್ ಲಕ್ ಸರ್. ರಮೇಶ್ ಅವರೇ, ಇವರು ಅಮೆರಿಕದಲ್ಲಿ ಕೂಡ ಫೇಮಸ್ ಇದ್ದಾರೆ. ನಿಜವಾಗ್ಲೂ ಭಿಕ್ಷುಕ, ಆದರೆ ಶ್ರೀಮಂತ ಭಿಕ್ಷುಕ. ಎಸ್ ರೇಖಾಜಿ, ಇದುವರೆಗೂ ನಾನು ಬಿರಾದಾರ್ ಅವರು 15 ಸಿನಿಮಾ ಜೊತೆಲಿ ಮಾಡಿದ್ದೀವಿ. ಹಾಸ್ಯ ಕಾರ್ಯಕ್ರಮಗಳು 500ಕ್ಕಿಂತ ಹೆಚ್ಚು ಮಾಡಿದ್ದೀವಿ ಒಟ್ಟಿಗೆ. ಈ ಬಣ್ಣ ಲೋಕದಲ್ಲಿ ಅಂತ ಸಿನಿಮಾ ಗಂಡ ಹೆಂಡತಿಯಾಗಿ ಮಾಡಿದ್ದೀವಿ. ಅದರಲ್ಲಿ ಒಡಿಯೋ ಸೀನ್ ಇತ್ತು, ನನಗೆ ಹೋಗ್ಬಿಟ್ಟು ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಪುಟಾಣಿ ಸರ್ ಅಂತ, ಪುಟಾಣಿ ರಾಮರಾವ್. ಅವ್ರಿಗೆ ಹೋಗಿರಿಕ, ಅಯ್ಯೋ ನಾನು ಒಡಿಯೋದು ರೇಖಾ ಸರ್, ನಾನು ಒಡಿಯಲ್ಲ ಒಡಿಯಲ್ಲ ಅಂತ. ಆ ಸೀನ್ ಆ ಥರ ಇತ್ತು. ಕುಡ್ಕ ಗಂಡ ತುಂಬ ಪ್ಯಾಥೋ ಸಾಂಗ್ ಇತ್ತು ಬೇರೆ, ಅದರಲ್ಲಿ ಒಡಿಯೋ ಸೀನ್ ಇತ್ತು. ಏನ್ ಮಾಡುದು ಅವ್ರು ಹೊಡಿತಾ ಇಲ್ಲ, ಏನ್ ಎಷ್ಟು ಹೇಳಿದ್ರು ಹೊಡಿತಾ ಇಲ್ಲ. ಆಮೇಲೆ ಮತ್ತೆ ಮತ್ತೆ ಮಾಡಿದ್ರೆ ಅದ್ ಭಾವನೆಗಳು ಬರಲ್ಲ, ಮಾಡಿ ನೀವೇನು ಅನ್ಕೋಬೇಡಿ, ಲಾಸ್ಟ್ ಅಲ್ಲಿ ನನ್ನ ಹತ್ರ ಸಾರಿ ಕೇಳ್ಬಿಡಿ ಎಂದೆ. ಆಮೇಲೆ ನೋಡಿದ್ರೆ ಆ ಟೇಕ್ ಮಾಡ್ಬೇಕಾದ್ರೆ ನಿಜವಾಗ್ಲು ಮನುಷ್ಯ ಅಲ್ಲ, ಹೊಡೆದೇ ಬಿಟ್ರು ಜೋರಾಗಿ, ಕೂದಲು ಜೋರಾಗಿ ಎಳ್ದ್ಬಿಟ್ರು, ಕೈಯೆಲ್ಲ ಒತ್ತಿ ಸಾರಿ ಕೇಳಿದ್ರು. ಅಷ್ಟು ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್ ಅಂದ್ರೆ, ಒಂದ್ಸಲ ಆಕ್ಟಿಂಗ್ ಹಿಂಗ್ ಬಂದ್ಬಿಟ್ರೆ ಹೀ ಗೆಟ್ಸ್ ಇನ್ವಾಲ್ವ್. ಇಲ್ಲ ನಿಜವಲ್ಲ, ಸ್ಪೆಷಲ್ ಥ್ಯಾಂಕ್ಸ್ ರೀ ನಿಮ್ಮೆಲ್ರಿಗೂ, ಎಲ್ಲ ಆಸೆ ಕಲಾವಿದರು ಜೊತೆಗೆ ಬಂದು ನಿಮ್ ವಿಶ್ ಮಾಡಕ್ ಬಂದಿದ್ದಾರೆ. ಬಿರಾದ್ ಅವರೇ, ಎಲ್ಲರೂ ಮಹಾನ್ ಕಲಾವಿದರು, ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅದ್ಭುತ, ಒಬ್ಬರಿಗಿಂತ ಒಬ್ರು ಎಲ್ಲ ಜೊತೆಗೆ ಬಂದಿರಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿ ನಿಮ್ಮ ಊರಲ್ಲಿ ಒಂದಿನ ಶೂಟಿಂಗ್ ನಡೀತಾ ಇದಂತೆ, ಅನಂತನಾಗ್ ಅವ್ರು ಬಂದಿದ್ರಂತೆ, ನೀವು ಅವ್ರನ್ನ ನೋಡಿದ್ರಂತೆ? ಇಲ್ಲ ಸರ್, ಅದ್ ಮುಂಚೆ ಬರ ಅನ್ನೋ ಪಿಕ್ಚರ್ ಅಲ್ಲಿ ಶೂಟಿಂಗ್ ಸರ್, ಬೀದರ್ ಅಲ್ಲಿ. ನಾನು ನಾಟಕಮ್ಮನಿ ಸೇರಿದ್ದೆ, ಊರಿಗೆ ಬಂದೆ ಸಂಕ್ರಾಂತಿ ಹಬ್ಬಕ್ಕೆ. ಬಂದ ಈ ರಘುನಾಥ್, ಏನಪ್ಪ ಈ ಪಿಕ್ಚರ್ ಶೂಟಿಂಗ್ ಶೂಟಿಂಗ್ ಅಂತಿದ್ದಲ್ಲ, ಬರ ಪಿಕ್ಚರ್ ಶೂಟಿಂಗ್ ನಡೀತಾ ನೋಡಿ, ಹೋಗಿ ಭೇಟಿ ಆಗುವ ಅಂದ್ರು. ಸೀದಾ ಹೋದ ಅವ್ರು ಸಂಕ್ರಾಂತಿ ಹಬ್ಬ ಸರ್ ಅವ್ರು ಹೋಗಿ, ಇವ್ರು ನಮ್ಮ ಆನಂದ್ನಾಗ ಅವ್ರು ಮರಾಠಿ ಮಾತಾಡೋದು ಜಾಸ್ತಿ, ಮರಾಠಿ ಕೊಂಕಣಿ ಮಾತಾಡ್ತಿದ್ರು. ಅವ್ರು ಏನಂತಾರೆ ಮರಾಠಿ ಇಲ್ಲಂದ್ರೆ, ಏನು ಬಿಸಿಲು ಹಿಂಗಿದೆ ಈ ಊರಲ್ಲಿ, ಮೊಸರು ಮಜ್ಜಿಗೆ ಇಲ್ದೇನೆ ನಾವು ಇರಕ್ಕಾಗದು, ಶಿವನೇ ಮಾಡಲೇಬೇಕು, ಅದರಲ್ಲೂ ಈ ಮಜ್ಜಿಗೆ ಮೊಸರು ಸರಿಯಾಗಿ ಸಿಗ್ತಾ ಇಲ್ಲ ಇಲ್ಲ ಅಂತ ಅವ್ರು ಮಾತಾಡ್ತಿದ್ರು ಮರಾಠಿಯಲ್ಲಿ. ನಾನೇನು ಮಾಡಿದೆ, ಅಣ್ಣ ತುಂಬ ಕಿತಿ ದಹಿ ಪೈಜೆ ಮ್ಯಾಗೆ ಅವನು ಇತ್ತು ಅದು ತೂಕು ಹೋಣ ಮಾಡಿ. ನೀ ಯಾರು ಸರ್? ನಾನೊಬ್ಬ ನಾಟಕ ಅಂತಲ್ಲ. ಹಾಂ ಹೌದು, ಏನು ಹೇಳಿ, ಏನು ಬಂದೆ? ಇಲ್ಲ ಸರ್ ಇಲ್ಲ, ಮಜ್ಜಿ ಬೇಕಾದ್ರೆ ನಾಳೆ ಬೆಳಿಗ್ಗೆ ಒಂದು 2 ಲೀಟರ್ ನಾನು ಮೊಸರು ತರ್ತೀನಿ ನೋಡಿ. ಇಲ್ಲ ಬೇಡ, ಇಲ್ಲ ನೋಡಿ ಸರ್ ಅಂತೇಳಿ ಬೆಳಿಗ್ಗೆ 7:30 ತೊಗೊಂಡು ಬಂದೆ ಸರ್ ಮೊಸರು. ಅಷ್ಟೊತ್ತಿಗೆ ಟಿಫಿನ್ ನಮ್ಮ ಸಿನಿಮಾ ಸ್ಟೈಲ್ ಬಂದ ತಕ್ಷಣ ಅವಾಗ ನಮಸ್ಕಾರ ಸರ್ ಅಂತ. ಓ ಏನ್ರಿ ಮೊಸರು ತಂದೇ ಬಿಟ್ರ? ಹೌದು ಸರ್ ತಾನೆ, ಕೊಡಿಕೊಂಡು ಹೋಣ. ಸರಿ, ಅದನ್ನೆಲ್ಲ ಡೈರೆಕ್ಟರ್ ಅವ್ರಿಗೆ ಕ್ಯಾಮ್ರಾ ಎಲ್ಲರಿಗೆ ಕೊಟ್ಟೆ. ಯಾರಿದು ಮೊಸರು ತಂದಿದ್ದು ಅನ್ನಂತಾಗ್ರು? ಸರ್ ಅವ್ರು ವೈಜನಾಥ್ ಅಂತೇಳಿ ನಾಟಕ ಕಂಪ್ನಿ ಕಲಾವಿದಂತೆ. ಪಾಪ ಇನ್ನೇನೋ ಮಧ್ಯ ಪ್ರವೇಶ ಮಾಡಿ ಮಾತಾಡ್ದೆ, ಬೇಡದ ತಂದೆ ನೋಡಿ ಸರ್, ತುಂಬ ಚೆನ್ನಾಗಿದೆ ಅಲ್ರಿ ಅಂತ. ಅವನೇನು ಅವನು ತಂದವನು ಕಲಾವಿದ ನೋಡಿ ಸರ್, ಯಾವುದೋ ಒಂದು ಅವಕಾಶ ಕೊಡಿ ಅದು. ಅವಕಾಶ ಕೊಟ್ಟಾಗ ಅಲ್ಲಿಂದ ನಾನು ಬರ ಪಿಕ್ಚರ್ನ ಸೊ ಮೊದಲನೇ ದೃಶ್ಯ ಮೊದಲನೇ ಸಲ ಹಾಕ್ ಮಾಡಿದ್ದು ಬರ ಪಿಕ್ಚರ್ನಿಂದ. ಹೌದು ಸರ್. ನಿಮ್ಗೆ ಅವಕಾಶ ಕೊಡಿಸ್ದಂಥವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರ. ಸುಮಾರು 40 ವರ್ಷಗಳ ಹಿಂದಿನ ಮಾತು. MS ಸತ್ಯು ಅವರ ಬರ ಚಿತ್ರವನ್ನು ಚಿತ್ರೀಕರಣ ಮಾಡ್ತಿದ್ವಿ ಬೀದರ್ನಲ್ಲಿ. ದಿವಂಗತ UR ಅನಂತಮೂರ್ತಿಯವರ ಕಥೆ ಮೇಲೆ ಆಧಾರಿತ ಚಿತ್ರ ಆಗಿತ್ತು. ಹೆಸರೇ ಸೂಚಿಸುವಂತೆ ಚಿತ್ರದ ಹೆಸರೇ ಬರ, ಬರಗಾಲ. ನಾನು ಆ ಚಿತ್ರದಲ್ಲಿ DC ಪಾರ್ಟ್ ಮಾಡ್ತಿದ್ದೆ. ನಾನು ಒಬ್ಬರನ್ನು ಕೇಳ್ತೀನಿ, ಏನ್ರಪ್ಪ ಎಲ್ಲಿಗೆ ಹೊಂಟ್ರಿ? ಆವಾಗ ಒಬ್ಬ ಅಲ್ಲಿ ಸ್ವಾಮಿ, ಇಲ್ಲಿ ಅಲ್ಲೂ ನೀರಿಲ್ರಿ, ಊರಲ್ಲಿ ಕೆಲಸವೂ ಇಲ್ಲರಿ, ಅದಕ್ಕೆ ನಾವು ಬೀದರ್ ಕಡೆ ಎಲ್ಲ ಹೊಂಟೀವಿ ಅಂತ. ಆ ಮಾತುಗಳನ್ನು ಹೇಳಿದವನು ವೈದ್ಯನಾಥ್, ರಂಗಭೂಮಿ ಕಲಾವಿದರಾಗಿದ್ದರು. ಎಲ್ಲಿ ಹೋಗ್ತಿದ್ದಾರಲ್ಲ? ಊರಿಗೆ ಸಾಹೇಬ್ರ. ಯಾಕೆ? ಹಳ್ಳಿಯಲ್ಲಿ ಊಟಕ್ಕೇನು ಸಿಗ್ತಾ ಇಲ್ಲ, ಆ ಊರಿನಲ್ಲಿ ₹1 ಕಿಲೋ ಜೋಳ ಕೊಡ್ತಾರಂತೆ, ಅದ್ರ ಸಲುವಾಗಿ ಊರಿಗೆ ಹೋಗ್ತಾ ಇದ್ದೀವಿ.
ಅದ್ರ ನಂತರ ಅವರು ನಡೆದುಕೊಂಡು ಬಂದ ದಾರಿ ನಮ್ಮೆಲ್ಲರಿಗೂ ಗೊತ್ತಿದೆ. ರಂಗಭೂಮಿಯಿಂದ ಬಂದ ಒಳ್ಳೆಯ ನಟ, ಯಾವುದೇ ಪಾತ್ರ ಕೊಟ್ಟರು ಸಲೀಸಾಗಿ ಮಾಡಬಲ್ಲರು. ಕಾಮಿಡಿ ಆಗಲಿ ಟ್ರಾಜಿಡಿ ಆಗಲಿ ಅವರು ಅನೇಕಾನೇಕ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಅವರು ಈ ಭಿಕ್ಷುಕನ ಪಾತ್ರ ನನಗೆ ಅಕ್ಷಯ ಪಾತ್ರ ಅಂತ ಅಂದಾಗ ನನಗೆ ಯಾಕೋ ಚುರ್ರು ಅನ್ನಿಸ್ತು. ಯಾಕೆ ಹಿಂಗೆ ಹೇಳ್ತಾರಪ್ಪ ಇವರು, ಯಾಕಂದ್ರೆ ದೊಡ್ಡ ಮಹಾನ್ ಕಲಾವಿದರು ಅವರು, ರಂಗಭೂಮಿಯಿಂದ ಬಂದವರು. ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ವೀಕೆಂಡ್ ವಿತ್ ರಮೇಶ್ ತಂಡದವರಿಗೆ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಕೊಡಲು ಇಚ್ಛಿಸುತ್ತೇನೆ. ತಮ್ಮೆಲ್ರಿಗೂ ನಮಸ್ಕಾರ. ಇದ್ದಕ್ಕೆ ಅವರು ಕಾಸರಳ್ಳಿ ಸರ್ ಫೋನ್ ಮಾಡ್ತಾರೆ, ಹಲೋ ಬಿರಾದರ್ ಅವರ, ಹೌದು ಸರ್ ನಾನು ಗಿರೀಶ್ ಕಾಸರಳ್ಳಿ ಮಾತಾಡ್ತಾ ಇದ್ದೀನಿ. ನನಗೆ ಯಾರಾದರೂ ನಮ್ಮವ್ರು ಈ ಬ್ಯಾಂಕ್ ಜನರ ಸರ್ ಹೊನ್ನಳ್ಳಿ ಅಣ್ಣ ಯಾರಾದರೂ ಸಹ ಮಾಡಿ ಯಾರು ವಾಯ್ಸ್ ಚೇಂಜ್ ಮಾಡಿ. ಸರ್ ಸರ್ ಯಾಕೆ ನಾನು ರೀ ಬಿರಾದರ್ ಗಿರೀಶ್ ಕಾಸರಳ್ಳಿ ಹೇಳಿ ಸರ್ ಹೇಳಿ ಸರ್ ಒಂದು ಪಾತ್ರ ಇದೆ ಸೀರಿಯಸ್ ಮಾಡ್ತೀರಾ ಅಂತ. ಹ್ಞೂ ಅದೇ ಎಲ್ಲಿ ಸಿಗ್ತೀರಾ ನೀವು ಅಂದ್ರು. ಅಲ್ಲ ಸರ್ ನೀವು ಎಲ್ಲಿ ಹೇಳ್ತಾರೆ ಅಲ್ಲೇ ಬರ್ತೀನಿ ಸರ್. ನಾನು ನನ್ನ ಮನೆ ಬಿ ಟಿ ಎಮ್ ಲೇಔಟಲ್ಲಿ ಇದೆ ಸರ್, ನಾನು ಅಲ್ಲಿಗೆ ಬರ್ತೀನಿ ಸರ್. ಒಂದು ಅಡ್ರೆಸ್ ಹೇಳಿ ಸರ್. ಆನಂದ ಭವನ ಅಂತೇಳಿ ಒಂದು ಅಲ್ಲೊಂದು ಹೋಟ್ಲ ಹೋಟೆಲ್ ಬರೀ ಹೋದೆ ಸರ್. ನನಗೆ ಒಂಥರ ಮೈ ನಡ್ಕ ಹೆಂಗೆ ಮಾತಾಡೋದು ಅವ್ರ ಜೊತೆ, ಯಾಕಂದ್ರೆ ನಾವು ಮಾಡಿದ ಭಿಕ್ಷಕ ಕುಡುಕ ಪೊಲೀಸು ಅದು ಇದು ಇವರ ಹೇಳಿದರು. ಇದು ತುಂಬ ಸೀರಿಯಸ್ ಪಾತ್ರ, ನೀವೇ ಅಂದ್ಕೊಂಡಿದ್ದೀನಿ ಎಲ್ಲೂ ಕಾಮಿಕಾಗಿ ಬರಬಾರ್ದು. ನಾನು ಏನು ಹೇಳ್ತೀನೋ ಅಷ್ಟು ನೀವು ಕೇಳಬೇಕು. ಮತ್ತೆ ಏನಾದರೂ ನಿಮ್ಮಲ್ಲಿ, ಯಾಕಂದ್ರೆ ನೀವು ರಂಗಭೂಮಿಯಿಂದ ನಿಮ್ಮಲ್ಲಿ ಏನಾದರೂ ಹೀಗೆ ಮಾಡಿದ್ರೆ ಅಂದಿದ್ದು ನಾನು ಹೇಳಬೇಕು, ಏನು ಸಂಕೋಚ ಏನಿಲ್ಲ. ಪ್ರತಿಯೊಂದು ಸೀನಿಗೂ ಹೇಳೋರು ಹೀಗೆ ಬರಬೇಕು ಹೀಗೆ ಬರಬೇಕು, ಇಲ್ಲಿ ಒಂಚೂರು ಕಾಮಿಕಾಗಿ ಮಾಡಿ ಅನ್ನೋರು, ಸೀರಿಯಸ್ ಆಗಿರಲಿ ಹೀಗೆ ಇರಲಿ ಎಲ್ಲ ಹೇಳೋರು. ಅವ್ರು ಎಲ್ಲ ಪಾತ್ರಗಳು ಬಂದು ಎಳೆಯಾಗಿ ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ. ರೈಟ್, ಆ ಚಿತ್ರದ ಬಗ್ಗೆ ನಿಮ್ಮ ಬಗ್ಗೆ ಗಿರೀಶ್ ಕಾಸರಳ್ಳಿ ಅವರು ಏನು ಹೇಳಿದ್ದಾರೆ ನೋಡೋಣ. ನಾನು ಕನಸೆಂಬ ಕುದುರೆಯನ್ನೇರಿ ಅನ್ನೋ ಸಿನಿಮಾ ಮಾಡಕ್ಕೆ ಹೊರಟಾಗ ನನಗೆ ಮುಖ್ಯ ಪಾತ್ರಕ್ಕೆ ಸೂಕ್ತವಾದಂಥ ಒಬ್ಬ ನಟನ ಹುಡುಕ್ತಾ ಇದ್ದೆ. ತುಂಬ ಲವಲವಿಕೆ ಇರುವಂತಹ ಒಬ್ಬ ಪಾತ್ರಧಾರಿ ಅದಕ್ಕೆ ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಮೊದಲು ಹೊಳೆದದ್ದು ಏಕಮಾತ್ರ ನಟ ವೈಜನಾಥ್ ಬಿರಾದಾರ್ ಅವರು. ಅಜ್ಜರ ನನ್ನ ಕನಸು ಹೇಳೈತಿ, ನಾ ಹಂಗೆ ಕುಣಿ ತೋಡಿನಿ, ಇದರಾಗ ಸತ್ಯ ಐತಿ ಅಂತ ನಿಮಗನಿಸಿದ್ರ ಖುಷಿ ಕೊಡಿ. ನಿಮ್ಮನ್ನ ಹಾಕಿ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದಾಗ ಇಡೀ ಚಿತ್ರರಂಗವೇ ಹುಬ್ಬೇರಿಸ್ತು. ಯಾಕಂದ್ರೆ ಬಿರಾದಾರ್ ಒಬ್ಬ ದೊಡ್ಡ ಕಲಾಕಾರ ಏನೋ ನಿಜ, ಆದರೆ ಬಿರಾದಾರ್ ಈ ಇಂಡಸ್ಟ್ರಿಯಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮಾಡಿರುವಂತ ಬಿರಾದಾರ್ ಒಂದು ದೊಡ್ಡ ನಿರ್ದೇಶನದಲ್ಲಿ ವೈಜನಾಥ್ ಬಿರಾದಾರ್ನ ನಾಯಕನಾಗಿ ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾಧಾರಣವಾಗಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಿರ್ಮಾಪಕನಾಗಿ ನನಗೂ ಕೆಲವು ಜನ ಕೇಳಿದ್ರು, ಏನ್ ಸರ್ ಅವನನ್ನ ಇಟ್ಕೊಂಡ್ಬಿಟ್ಟು ಪಿಕ್ಚರ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ರಿಸ್ಕ್ ಅನಿಸೋದಿಲ್ವಾ ಅಂತ. ನಾನು ನಂಬಿಕೆ ನನ್ನ ನಿರ್ದೇಶಕರ ಮೇಲೆ. ಒಂದು ನಟ ನಟ ಅಷ್ಟೇ ರೀ, ಅವನೊಬ್ಬ ಹೀರೋ ನಟ, ಖಳನಾಯಕ, ಹಾಸ್ಯ ನಟ, ಇನ್ನೊಂದು ನಟ ಅಂತ ಇರೋದಿಲ್ಲ. ನಿಮ್ಮಲ್ಲಿ ಎಲ್ಲ ಪ್ರತಿಭೆ ಇದೆ, ನೀವು ಸುಮ್ಮನೆ ಒಪ್ಕೊಳ್ಳಿ, ಉಳಿದದ್ದು ನಾನು ನೀವು ಸೇರಿಕೊಂಡು ನಿರ್ವಹಿಸೋಣ ಅಂತ ಅಂದೆ. ಒಪ್ಕೊಂಡ್ರು. ಲೇ ಹೇಳ ಮೇಲ ನಡಿ ಹೊರಗ ಬರ್ರು, ಮುಂದೆ ಹೊತ್ಕೊಂಡು ಬಂದ್ರಿ. ಈಗೂ ಹಂಗ ಮಾಡ್ರಿ. ಪಿಕ್ಚರ್ ನೋಡಿದ ಮೇಲೆ ಜನ ಎಷ್ಟು ಅವ್ರನ್ನ ಹೊಗಳಿದ್ರು. ಸ್ಪೇನ್ ದೇಶದ ಮ್ಯಾಡ್ರಿಡ್ ಅಲ್ಲಿ ನಡೆದಂತ ಒಂದು ಚಿತ್ರೋತ್ಸವದಲ್ಲಿ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಕೂಡ ಗಿಟ್ಸ್ಕೊಂಡ್ರು. ಅವರು ಒಬ್ಬ ಡೈರೆಕ್ಟರ್ಸ್ ಆಕ್ಟರ್, ಅಂತ ನಟರು ಸಿಕ್ಕೋದು ನಾವು ಬಹಳ ಕಷ್ಟ ಆಗುತ್ತೆ. ಏನಾರು ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಅವ್ರ ಜೊತೆಗೆ ಪೂರ್ಣ ಪ್ರಮಾಣದ ಹೀರೋ ಆಗಿಯೇ ದುಡಿಸ್ಕೋಬೇಕು ಅನ್ನೋ ಆಸೆ ಇದೆ ನನಗೆ. ಯಾವ್ದಾದ್ರು ಒಂದು ಒಳ್ಳೆಯ ಕತೆ ಸಿಕ್ಕರೆ ಅವರನ್ನ ಮುಖ್ಯ ಪಾತ್ರಕ್ಕೆ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಆಸೆನೂ ಇದೆ. ದೇವರು ನಮ್ಮ ಬಿರಾದಾರ್ಗೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಪಾತ್ರ ಅವರಿಗೆ ಸಿಗಲಿ. ನಾನು ನೀವು ಕೈ ಜೋಡಿಸಿ ಇನ್ನೊಂದು ಸಿನಿಮಾ ಮಾಡೋಣ, ಅದಕ್ಕೆ ಅವಕಾಶ ಬರಲಿ ಅಂತ ಹಾರೈಸ್ತೇನೆ. ನೋಡಿ, ಸ್ಪೇನಲ್ಲಿ ನಡೆಯುವಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅತ್ಯುತ್ತಮ ನಟನಾಗಿ ನೀವು ಆಯ್ಕೆ ಆಗ್ತೀರಿ, ಅದು ಸೀರಿಯಸ್ ಪಾತ್ರದಲ್ಲಿ. ಜೀವನ ಎಲ್ಲ ಹಾಸ್ಯದ ಪಾತ್ರ ಮಾಡ್ಕೊಂಡು ಬಂದ್ರಿ, ಆ ಅನುಭವ ಹೇಗಿತ್ತು ಓವರ್ಆಲ್ ನಿಮಗೆ? ಇಲ್ಲ ಸರ್, ಅವಾಗ ಅದು ಕೇಳಿ ನನಗೆ ಒಂಥರ ಸರ್ ಇದು ಹೌದೋ ನಿಜ ಅಲ್ಲ ಅನ್ನೋ ಥರ ನನಗೆ ಇದು ಆಯಿತು. ಆಮೇಲೆಲ್ಲ ಕೇಳಿದ ನೋಡಿದಾಗ ನನಗೊಂಥರ ಆನಂದ ಭಾಷ್ಪ, ಜೀವನದಲ್ಲಿ ಈ ಥರ ತಿರುವು ಬರುತ್ತಾ ಅನ್ನೋದು ಒಂದು ನನಗೆ ಈ ಥರ ಬರುತ್ತೆ. ನಾನು ಅಂದ್ಕೊಂಡೆ ಭಿಕ್ಷಕ ಕುಡುಕ ಪೊಲೀಸು ಸಣ್ಣ ಪುಟ್ಟ ಪಾತ್ರ ನಾಟಕ ಇದು ಅಂತ ಅಂದ್ಕೊಂಡಿದ್ದೆ. ಅದು ಒಂದು ಇಂಥ ಒಂದು ಅವಕಾಶ ಅದು ಅವ್ರ ನಿರ್ದೇಶನದಲ್ಲಿ ಸಿಗೋದು ಅನ್ನೊಂದು ದೊಡ್ಡ ಪುಣ್ಯ ಸರ್ ನನ್ನಷ್ಟು ದೊಡ್ಡ ಪುಣ್ಯ.